ಸರ್ವರಿಗೂ ನಮ್ಮ ವಿಡಿಯೋ ವೀಕ್ಷಕರು 785ನೇ ಮಹಾಸಂಚಿಕೆಗೆ ಸ್ವಾಗತ ಕೋರ್ತೇನೆ. ನಾವೀಗ ದಶಾವತಾರ ಆಫ್ ಮಹಾವಿಷ್ಣು ಎಂಬ ವಿಭಾಗದಲ್ಲಿ 3 ಪಾರ್ಟನ್ನು ಆಗಲೇ ಮುಗಿಸಿ ಪಾರ್ಟ್ 4ಕ್ಕೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತೇನೆ. ಶಿವಶಕ್ತಿ ಸ್ಟುಡಿಯೋದಲ್ಲಿ 12:04 ಈಗ ಈ ದಶಾವತಾರ ಆಫ್ ಮಹಾವಿಷ್ಣು ಪಾರ್ಟ್ 3ರಲ್ಲಿ ಹಿಂದಿನ ದಶಾವತಾರ ಮಹಾವಿಷ್ಣುವಿನಲ್ಲಿ ನರಸಿಂಹಾವತಾರ ಭಕ್ತ ಪ್ರಹ್ಲಾದನ ಒಂದು ಭಕ್ತನ ಕಲ್ಪನೆ, ಅದಕ್ಕೋಸ್ಕರವಾಗಿ ಅವತಾರ ಆಯ್ತದ ನರಸಿಂಹಾವತಾರದ ಬಗ್ಗೆ ಭಾಳ ವಿಶೇಷವಾಗಿ ಚಿಂತನೆ ಮಾಡಬೇಕಾಗಿದೆ. ಯಾಕೆಂದರೆ ನರಸಿಂಹದೇವರ ಒಕ್ಕಲು ಭಾಳ ಜನ ಇದ್ದಾರೆ, ಅದು ನನಗೆ ಬಹಳ ವಿಶೇಷವಾಗಿ ಅನಿಸಿದ್ದು. ಅದರಿಂದ ನರಸಿಂಹಾವತಾರಕ್ಕೆ ಹಿಂದಿನ 3 ಅವತಾರಕ್ಕೆ 2ರಲ್ಲಿ ಮಾಡಿಬಿಟ್ಟೆ. ಆದರೆ ನರಸಿಂಹಾವತಾರ ನನ್ನನ್ನು ನಮ್ಮ ಗುರುಗಳ ಸ್ಮರಣೆ ಮಾಡಿಕೊಂಡು ಅವ್ರು ಹೇಳಿದ ಹಲವಾರು ಸಂದರ್ಭದಲ್ಲಿ ನಾವು ಭಕ್ತ ಪ್ರಹ್ಲಾದ ನಾಟಕ ಆಡಿದಾಗ ಅವರು ಕೆಲವು ರಿಹರ್ಸಲ್ ಟೈಮ್ನಲ್ಲಿ ಅದರ ಬಗ್ಗೆ ವಿವರಣೆ ಕೊಟ್ಟಿದ್ದು ಒಂದೊಂದಾಗಿ ಮೆರವಣಿಗೆ ಇರುತ್ತೆ ನನಗೆ ಜ್ಞಾಪಕ ಬರ್ತಾ ಇದೆ. ಇಲ್ಲಿ ಹಿರಣ್ಯಕಶ್ಯಪು ಅಂದರೆ ಅವರು ನಮಗೆ ಹೇಳಿದ ಗುರುಗಳು, ನೋಡಯ್ಯ, ಒಂದು ಅಜ್ಞಾನ ಅಜ್ಞಾನತಿ ವಿನಾಂದಶ್ಚ ಜ್ಞಾನಾಂಜನ ಶಲಾಕಯ ಚಕ್ಷುಂ ಮೇಲಿತಮ್ಯನ ತಸ್ಮೈ ಶ್ರೀ ಗುರವೇ ನಮಃ. ಇಲ್ಲಿ ಗುರುವನ್ನು ಕಲ್ಪನೆ ಅವರು ಹೇಳಿ ಅವರೇ ಹಬ್ಬ ನನ್ನ ಗುರುಗಳು, ನೋಡಪ್ಪ ನೀನು ಈ ಥರ ಪ್ರಶ್ನೆ ಕೇಳಿದರೆ ಇದೊಂದು ನಮಗೆ ಮೆಸೇಜು. ಈ ಕಾಲಕ್ಕೂ ನಾವೆಲ್ಲರೂ ತಿಳ್ಕೊಳ್ಬೇಕಾದ್ದು, ಒಬ್ಬ ಟೀಚರ್ ಅನ್ನಿಸ್ಕೊಂಡ್ಮೇಲೆ ಯಾರೇ ಒಬ್ಬರು ನಮ್ಮ ಶಿಷ್ಯರು ಏನೇ ಪ್ರಶ್ನೆ ಕೇಳಿದ್ರು ಕೋಪ ಮಾಡ್ಕೋಬಾರ್ದು. ನೋಡಿ, ನಮ್ಮ ಗುರುಗಳನ್ನು ನನಗೆ ಸ್ಮರಣೆ ಮಾಡ್ಕೊಂಡು ಇಂಥ ವಿಚಾರಗಳನ್ನು ಕೇಳಿದಾಗ ಕೂಡ ಅವರು ಆ ಟೈಮ್ನಲ್ಲಿ ನೋಡಿ ಅವ್ರಿಗೆ ದೇವರ ಬುದ್ಧಿ ಕೊಟ್ಟು ಅವ್ರಿಗೆ ಹೇಗೆ ಹೊಳಿತೋ ನಾನು ಅದನ್ನು, ನಾವು ಅಂಥ ಸಂದರ್ಭದಲ್ಲಿ ನಿಮ್ಗೆ ಯಾರು ಹೇಳಿದ್ರು ಅಂತ ಕೇಳೋ ಅಷ್ಟು ಉದ್ದಟತನ ಇರಲಿ. ಈಗ ಕೇಳ್ತಾರೆ ನಿಮ್ಗೆ ಎಲ್ಲಿಂದ ಸೋರ್ಸ್ ಕೇಳ್ತಾರೆ, ಈಗ ಹೇಗೆ ಹಣದ ಸೋರ್ಸ್ ಕೇಳ್ತಾರೋ ಹಾಗೆ ನಿಮ್ಮ ಜ್ಞಾನದ ಸೋರ್ಸ್ನೂ ಕೇಳ್ತಾರೆ. ನಾನೀಗ ನಮ್ಮ ಗುರುಗಳನ್ನು ಸ್ಮರಣೆ ಮಾಡ್ಕೋತೀವಿ. ನಾವು ಆ ಕಾಲದಲ್ಲಿ ಅವ್ರ ಸೋರ್ಸ್ ಕೇಳ್ತಾ ಇರಲಿಲ್ಲ, ಆದರೆ ಭಾಳ ಅಧಿಕ ಭಾಳ ಅವ್ರು ಹೇಳಿದ ಒಂದು ವಿಚಾರ ಕರೆಕ್ಟಾಗಿ ಅಪ್ರೋಪ್ರಿಯೇಟಾಗಿದ್ದರೆ ಸಾಕು. ಒಂದು ಒಬ್ಬ ಟೀಚರ್ ಅಂದರೆ ಏನು ಅಂದರೆ ತಾನು ಕಲ್ಪಿಸ್ಕೊಳ್ಬೇಕಾದ್ದು ಕಲ್ಪಿತ ಮಾಯಾ ಕಾರ್ಯಂ ಅಂತ. ಕಲ್ಪನೆ ಅಂದರೆ ಅರ್ಥ, ಟೀಚರ್ನ ಒಂದು ವಿಶೇಷ ಜ್ಞಾನ ಏನಪ್ಪ ಅಂದರೆ ಟೀಚರ್ಗೆ ಇರಬೇಕಾದ್ದು ತನ್ನ ಸ್ಟೂಡೆಂಟ್ ಅಥವಾ ತನ್ನ ಪ್ಯೂಪಿಲ್ಗೆ ಅವನಿಗೇನು ವಿಚಾರ ಹೇಳ್ತಾರೋ ಅದನ್ನು ಅರ್ಥ ಮಾಡಿಸೋಷ್ಟು ಜ್ಞಾನ ಅವ್ರಿಗಿರಬೇಕು. ಅದಕ್ಕೆ ಯಾವ ರೀತಿ ಕತೆ ಆಗಿರ್ಬೋದು ಅಥವಾ ಒಂದು ತಮ್ಮ ಅನುಭವ ಆಗಿರ್ಬೋದು, ಆದರೆ ಏನು ವಿಚಾರ ಅವ್ರು ಹೇಳ್ತಾರೋ ಆ ಸ್ಟೂಡೆಂಟ್ಗೆ ಅದನ್ನ ಅರ್ಥ ಮಾಡಿಸೋದೇ ಟೀಚರ್ನ ಒಂದು ಪ್ರಬಲವಾದಂಥ ಶಕ್ತಿ. ಅಂತಹ ಟೀಚರ್ಸ್ನ ನಾವು ಪಡೆದಿದ್ದವರು. ಆದ್ದರಿಂದ ಈಗ ನಾವು ಎಲ್ಲವೂ ಗೂಗ್ಲಾಚಾರ್ಯ ಅಲ್ಲಿಗೆ ಹೊಟ್ಟೋಗ ಆ ಆಚಾರ್ಯ ಗೂಗ್ಲಾಚಾರ್ಯದಲ್ಲಿ ಅಷ್ಟು ತಿಳಿಯೋಲ್ಲ. ಇಂತಹ ನಮಗೆ ಇರುವಂಥ ಆಚಾರ್ಯ ಈಗಲೂ ಇದ್ದಾರೆ, ಇಲ್ಲ ಅಂತ ಹೇಳಿದೆ, ಭಾಳ ಜನ ತಿಳುವಳಿಕೆ ಇರೋರು ಇದ್ದಾರೆ. ಆದರೆ ಏನಾಗಿದೆ, ವೇಳೆ ಎಲ್ಲ ಪ್ರತಿಯೊಬ್ಬರು ಕೇಳೋ ಅಷ್ಟು ತಾಳ್ಮೆ ಹೇಳೋ ಅಷ್ಟು ತಾಳ್ಮೆ ಟೀಚರ್ಗೂ ಇಲ್ಲ ಶಿಷ್ಯರಿಗೂ ಇಲ್ಲ. ಹೇಗೋ ಆ ಟೈಮ್ನಲ್ಲಿ ಸಂತೆಗೆ ಒಂದು 3 ಮೊಳ ಅಂತ ಒಂದು ಗದೆ ಹೇಳ್ತಾರೆ ಹಾಗೆ ದೇವಿಲ್ಗೋ, ಆವಾಗ ಕ್ವಾಲಿಟಿ ಆಫ್ ಅವರ್ ಇದೆಯಲ್ಲ ಜ್ಞಾನ ಕಡಿಮೆ ಆಗಿರುತ್ತೆ. ಆ ದೃಷ್ಟಿಯಿಂದ ಇಲ್ಲಿ ಹಿರಣ್ಯಕೇಶಪ ಅಂದರೆ ಜ್ಞಾನ, ಹಿರಣ್ಯಕೇಶಪ ಅಂದರೆ ಹೇಳಿ ಅಜ್ಞಾನದ ಸಂಕೇತ, ಪ್ರಹ್ಲಾದ ಅನ್ನೋದು ಜ್ಞಾನದ ಸಂಕೇತ. ಜ್ಞಾನ ಮತ್ತು ಅಜ್ಞಾನಕ್ಕೆ ತಿಕ್ಕಾಟ ಅದು ಎಲ್ಲಿ, ಒಂದೇ ಮನೆಯಲ್ಲಿ. ಯಾರು ಅಪ್ಪ ಮಗ ನೋಡಿ, ಇದು ಇದನ್ನು ಅವತಾರಗಳ ಕಲ್ಪನೆ ನೋಡಿದಾಗ ಇದು ಆಗಾಗಿದ್ದ ಕಾಲ, ಇದು ಯಾವಾಗಾಗಿದ್ದು ನಾನು ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳ್ಕೊಂಡು ಬಂದೆ ನಿಮಗೆ. ನರಸಿಂಹಾವತಾರ ಆಗಿದ್ದು ಕೃತಯುಗದಲ್ಲಿ, ಸತ್ಯಯುಗದಲ್ಲಿ, ಸತ್ಯ 4 ಕಾಲನ್ನ ಇಟ್ಕೊಂಡಿದ್ದ ಕಾಲದಲ್ಲಿ ಆಗಲೇ ಆಗಿದ್ದಾಗ, ಇನ್ನು ಕಲಿಯುಗದಲ್ಲಿ 3 ಕಾಲು ಎತ್ತಿ ನಿಂತ್ಕೊಂಡು ಕೂತಿದ್ದೆ ಕಲಿಯುಗದಲ್ಲಿ. ಈಗ ಯಾವ ರೀತಿ ಇರ್ಬೋದು ನಮ್ಮ 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 ಊಹೆಗೆ ಬಿಟ್ಟಿರೋದು. ಒಬ್ಬ ಟೀಚರೇ ಆಗಲಿ ಒಬ್ಬ ಸ್ಟೂಡೆಂಟೇ ಆಗಲಿ, ಈಗ ಸತ್ಯದ ಪ್ರತಿಪಾದನೆ ಹೇಗೆ ನಡ್ಕೊಂಬರ್ತಾ ಇದೆ. ಸತ್ಯಯುಗದಲ್ಲೇ ಆಗಿತ್ತು, ಅಜ್ಞಾನ ಇತ್ತು, ಆಗ ಸುಜ್ಞಾನ ರೂಪದಲ್ಲಿ ಮಗ. ಇವೆರಡನ್ನು ಭಕ್ತಿ ಅನ್ನೋದರಿಂದ ಬೇಸಿಗೋಸ್ಕರವಾಗಿ ವಿಷ್ಣು ಆರ್ಗನೈಸರು. ಹಾಗೆ ಈಗಲೂ ಕೂಡ ವಿಷ್ಣು ಇನ್ಯಾಷ್ಟು ಅವತಾರ ತಾಳಬೇಕೋ ಗೊತ್ತಿಲ್ಲ, ಆತನ ಹೊಟ್ಟೆ ಹರಿದು ವಧೆ ಮಾಡಿದನು ಅಂದರೆ ನಾಭಿಕಲದಿಂದ. ಇಲ್ಲಿ ಅಂಬ್ಲಿಕಲ್ ಕಾರ್ಡ್, ನಾಭಿಕಲ ಅಂದರೆ ಇನ್ನು ತಿರ್ಗಾ ಅವನು ರಾಕ್ಷಸ ಆಗ್ಬಿಟ್ಟನು, ಮತ್ತೆ ಎಲ್ಲ ಫುಲ್ಲು ಕರಳು ಕರಳು ಬಿಟ್ಟು ನೀರು ಹುಯ್ದು ಅಂತಾರಲ್ಲ ಹಾಗೆ ಪ್ರತಿಯೊಂದು ನೋಡಿ, ಇಲ್ಲ ಇನ್ಯಾರು ಅಂತ ಪ್ರಹ್ಲಾದನ ಮಕ್ಕಳಿಗೆ ಪರವಾಗಿಲ್ಲ, ಇವನು ಅಷ್ಟೊಂದು ವರದಿಂದ ಮತ್ತನಾಗಿದ್ದಾನೆ, ಇವನನ್ನು ಹೀಗೆ ಬಿಟ್ಟರೆ ಎಲ್ಲ ಭಕ್ತರು ನಾಶ ಮಾಡಿಬಿಡ್ತಾನೆ. ಆದ್ದರಿಂದ ಅದಕ್ಕೆ ಹೇಳೋದು, ಅದಕ್ಕೊಂದು ಪೈಟಿಕ್ ಲೈಸೆನ್ಸ್ ಅಂತ ಇದೆ,
ಕೇಸರು. ವಿಷ್ಣು ಕೂಡ ಕಾಪಾಡೋನೇ ಆಗಿ ಯಾಕೆ ರಾಕ್ಷಸನ ಕಾಪಾಡಲಿಲ್ಲ ಅಂದರೆ, ಇವನು ಬಿಟ್ಟರೆ ಇನ್ನಷ್ಟು ಇವ್ರನ್ನ ಭಕ್ತರನ್ನ ಕೊಂದು ಬಿಡ್ತಾನೆ. ಇವನು ಮಗನ್ನೇ ಕೊಂದ ಮೇಲೆ ಅವನು ಇನ್ನೇನಕ್ಕೂ ಹೆಸಲ್ಲ, ಅದರಿಂದ ಅವನು ಇನ್ನಿರಬಾರ್ದು ಅಂತ ಅವನು ಅರ್ಥ. ಇಲ್ಲಿ ಹಾಗಾದ್ರೆ ಅವನು ಕಂಪ್ಯಾಷನ್ನೇ ಇಲ್ಲ ಆರ್ಗನೈಸರ್ ಅಂತೇಳಿ ಮಕ್ಕಳು ಕೇಳ್ಬೋದು. ಒಬ್ಬ ಆರ್ಗನೈಸರ್ ಆಗಿ ಏನೇ ಆಗಲಿ ಅವನಿಗೆ ಅವನನ್ನು ಇನ್ನೊಬ್ಬನ ಕೊಲ್ಲೋದು ಮರ್ಡರ್ ಆಗಲಿ ಅಂದರೆ, ಇಲ್ಲಿ ಒಂದು ಅವಾಯ್ಡ್ ಲಕ್ಷಾಂತರ ಜನದ ಕೊಲೆ ಆಗೋದನ್ನು ತಪ್ಪಿಸೋಕ್ಕೋಸ್ಕರ ಇಂಥ ಒಬ್ಬ ರಾಕ್ಷಸನ ದಮನ ಮಾಡಬೇಕಾಗುತ್ತೆ. ಇದಕ್ಕೆ ನಾವು ಇತ್ತೀಚಿನ ಇದು ಹೇಳಬೇಕಾದ್ರೆ, ಒಬ್ಬ ಕಳ್ಳ ಅಥವಾ ಕೊಲೆಗಾರನ ಪತ್ತೆ ಮಾಡೋಕ್ಕೆ ಎಲ್ಲ ರೀತಿಯೂ ಯೋಚನೆ ಮಾಡ್ತಾರೆ. ಕೊನೆಗೆ ಅವನು ತಪ್ಪಿಸ್ಕೊಂಡು ಹೋಗ್ತಾ ಇದ್ದರೆ ಅವನ್ನ ಶೂಟ್ ಮಾಡೋಕ್ಕೋಸ್ಕರ ಕೆಳಗಡೆ ಕಾಲಿನ ಕೆಳಗಡೆ ಹೊಡಿಬೇಕು ಅಂತಿದೆ. ಹಾಗೂ ಆಗದೆ ಇದ್ದರೆ ಇವನು ಸಿಗೋದೇ ಇಲ್ಲ, ಎಲ್ಲ ಮಾಡ್ತಾನೆ ಅವನು ಎನ್ಕೌಂಟರ್ ಅಂತ ಮಾಡಿ ಅವನನ್ನು ಮುಗಿಸ್ತಾರೆ. ಯಾಕಂದರೆ ಅವನು ತುಂಬ ನಟೋರಿಯಸ್ ಆದರೆ, ಯಾಕಂದರೆ ಅವನು ಬದುಕಿದ್ರೆ ಇನ್ನೂ ತುಂಬ ಜನಕ್ಕೆ ತೊಂದರೆ ಆಗುತ್ತೆ ಅಂತ. ಅದು ಲಾಸ್ಟ್. ಈಗಲೂ ಒಂದು ಪ್ರಾಣಿ ನೋಡಿ, ಒಂದು ಚಿರತೆ, ಒಂದು ಹುಲಿ, ಒಂದು ಸಿಂಹ ಅಥವಾ ಒಂದು ಆನೆ ಬಂದರೆ ಅದನ್ನು ಹುಡುಕೋಕ್ಕೋಸ್ಕರ ನೆಟ್ಗಳನ್ನು ಅದನ್ನು ಹೆಂಗೆ ಹಿಡಿಬೇಕು ಅಂತ, ಯಾವುದನ್ನು ಕೊಲ್ಲಬೇಕು ಅಂತ ಪ್ರಾಣಿಗಳನ್ನು ಕೊಲ್ಲೋದಿಲ್ಲ, ನೂರಕ್ಕೆ ನೂರು ಸೇವ್ ಮಾಡೋಕ್ಕೆ ನೋಡ್ತಾರೆ. ಒಂದು ಪ್ರಾಣಿ ಒಂದು ಹಾಳುಬಾವಿಗೆ ಬಿದ್ದಿದ್ರು ಕೂಡ ನಾವು ಟಿ ವಿಗಳಲ್ಲಿ ನೋಡ್ತಿರ್ತೀವಿ, ಅದನ್ನ ಎಷ್ಟು ಮ್ಯಾಕ್ಸಿಮಮ್ ರೆಸ್ಕ್ಯೂ ಮಾಡಬೇಕು. ಪ್ರಾಣಿಗಳನ್ನೇ ಹಾಕ್ಬೇಕು ನಾವು ಮಾಡಿದಾಗ, ಮನುಷ್ಯರನ್ನ ಮಾಡಲ್ಲ. ಆದರೆ ನಟೋರಿಯಸ್ ಆದಾಗ ಮಾತ್ರ ಇಂತಹ ನರಸಿಂಹಾವತಾರ ಹತ್ರ ಆಡಬೇಕಾಗುತ್ತೆ ಅನ್ನೋದೊಂದು ಮೆಸೇಜು. ಇದೆಲ್ಲ ನಮಗೆ ಒಂದು ಆ ನಾಟಕದ ಪ್ರಾಕ್ಟೀಸನ್ನು ನಮ್ಗೆ ಹೆಂಗಿರೋದು ಅಂದರೆ, ಸಾಮಾನ್ಯವಾಗಿ ನಮ್ಮ ಆ್ಯನಿವರ್ಸರಿ ನಮ್ಮ ಆವಾಗ ನಮಗೆ ಇದ್ದಿತ್ತು ಮಾರ್ಚಿನಲ್ಲಿ, ಪ್ರತಿ ಉಗಾದಿ ಹೊತ್ತಿಗೆ ಇನ್ನೊಂದು ಕ್ಲಾಸ್ ಶುರುವಾಗೋದು. ಅಷ್ಟರೊಳಗೆ ಆ ವರ್ಷ ಪ್ರಥಮ, ದ್ವಿತೀಯ, ತೃತೀಯ ಅಂತ ಆಗಾದಾಗ ಒಂದು ನಾಟಕ ಮಾಡಿಸೋದು. ಆ ನಾಟಕದ ತರಬೇತಿ 6 ತಿಂಗಳಿಂದ ಆಗೋದು. ಅವಾಗ ಇದೇ ರೀತಿ ಪ್ರಶ್ನೆ ಎಲ್ಲ, ಒಂದೊಂದು ವರ್ಷ ಆಡಿದ ನಾಟಕನ ಇನ್ನೊಂದು ಕ್ಲಾಸ್ನವರು ಬೇರೆ ಆಡಬೇಕು. ಸೊ ಇನ್ನೊಬ್ಬರು ಅಭಿಜ್ಞಾನ ಶಾಕುಂತಲ ಏನು ಪಾಠ ಮಾಡಿರ್ತಾರೋ, ಸ್ವಪ್ನವಾಸವ ದತ್ತ ನಮಗಾಗೆ ಇರ್ತಾ ಇದ್ದಿತ್ತು ಕಾಳಿದಾಸಂದು. ಆವಾಗ ನಮಗೆ ಇದು ಭಕ್ತ ಪ್ರಹ್ಲಾದ ಒಂದು ಸತಿ ಬಂತು ನನಗೆ. ನಾಲ್ಕು ಪಂಚತಂತ್ರದ ನಾಲ್ಕು ಇದರಲ್ಲಿ ಪಾತ್ರ ವಹಿಸುವಂಥ ಸಣ್ಣ ಸಣ್ಣ ಪಾತ್ರಗಳೇ. ಪಾತ್ರ ಯಾ ಚಿಕ್ಕದೋ ದೊಡ್ಡದು ಅನ್ನೋ ಪ್ರಶ್ನೆ ಬರೋಲ್ಲ. ಅದು ಮಾದಾಗ ಒಟ್ಟಿನ ಎಲ್ಲ ಪಾತ್ರಧಾರಿಗಳನ್ನು ಸೇರಿಸಿ ಅವರು ಮೊದಲು ಕತೆ ಹೇಳೋರು. ಯಾಕೆಂದರೆ ಅದು ಮನಸ್ಸಿನಲ್ಲಿ ಹೆಚ್ಚೊತ್ತು ಬಿಡಲಿ ಅಂತ. ಆಮೇಲೆ ಆ ಪಾತ್ರಕ್ಕೆ ಬೇಕಾದ ಸನ್ನಿವೇಶಗಳು ಹೇಳೋರು. ನೋಡಿ ಎಷ್ಟು ಈಗಲೂ ಕೂಡ ದಟ್ ಈಸ್ ದಿ ಬಾಟ್. ಈಗಂತೂ 108 ಒಬ್ಬ ಡೈರೆಕ್ಟ್ರು, ಅಸ್ಟೆಂಟ್ ಡೈರೆಕ್ಟ್ರು, ಕೋರಿಯೋಗ್ರಾಫರು, ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲ ಎಲ್ಲವೂ ಒಬ್ಬರೇ ನಮ್ಮಲ್ಲಿ. ಆಗ ಒಬ್ಬರು ವಿಷ್ಣು ಶರ್ಮರು, ಅವರು ನಮಗೆಲ್ಲವನ್ನೂ ಒಂದೊಂದಾಗಿ ಆಗ ನಮ್ಮ ನಮ್ಮಲ್ಲಿರೋ ಟ್ಯಾಲೆಂಟು ಆಮೇಲೆ ನಮ್ಮ ಮುಖಚರ್ಯೆ ಯಾವ ಭಾವಕ್ಕೆ ನಾವು ಯಾವುದಕ್ಕೆ ಹೊಂದ್ಕೋತೀವಿ. ಹೀಗೆ ಆಗ ನಮಗೆ ಒಂದೊಂದು ವೇಷ ಹಾಕ್ಕೊಳ್ಳೋದೇ ಭಾಳ ಖುಷಿ. ಈ ರೀತಿ ಡ್ರೆಸ್ ಮಾಡ್ಕೊಳ್ಳೋರಾಗ ನಂಗೆ ಗೊತ್ತು, ಜ್ಞಾಪಕ ರಂಗನಾಥ ಆರ್ಟ್ಸ್ ಅಂತ ಒಂದಿತ್ತು ಆ ಕಾಲದಲ್ಲಿ. ಅವರು ಎಲ್ಲ ನರಸಿಂಹಾವತಾರದ ಮುಖವಾಡ ಪ್ರತಿಯೊಂದು ಇಟ್ಕೊಂಡು ನಮಗೆ ಖುಷಿಯೋ ಖುಷಿ. ಆಮೇಲೆ ಆ ನರಸಿಂಹಾವತಾರ ಇಲ್ಲೊಂದು ನನಗೆ ಜ್ಞಾಪಕ ಬಂತು, ನರಸಿಂಹಾವತಾರದ್ದು. ಅಲ್ಲಿ ಏನು ಕತೆ ಅಂದರೆ, ನರಸಿಂಹಾವತಾರದಲ್ಲಿ ಅವನು ನಿಜವಾದ ಮುಖ ತೋರಿಸೋದಿಲ್ಲ. ಅವನು ಈ ಕಂಬದಲ್ಲಿ ಇದೆಯೋ ಅಂದರೆ ಒಬ್ಬ ವ್ಯಕ್ತಿ, ಒಬ್ಬ ದೊಡ್ಡ ವ್ಯಕ್ತಿ ನೀ ಹೊಡೆ ಸ್ವಲ್ಪ ನಮ್ಮಲ್ಲಿರೋನೇ ಸ್ವಲ್ಪ ದಪ್ಪಗಿರೋನ್ನ ಅವನ್ನ ಸೇರಿಕೊಂಡು ಅವನಿಗೆ ಮೊದಲು ಖುಷಿ ಆಗ್ಬಿಡ್ತು, ನಂಗೆ ಒಳ್ಳೆ ಅದೇ ಮುಖ್ಯವಾದ್ದು ಅಂತ. ಅವನ ಮುಖ ಕಾಣೋದ ನೋಡಿ, ಅವ್ರ ಮನೆಯವ್ರನ್ನೆಲ್ಲ ಬರ ಹೇಳ್ಬಿಟ್ಟಿದ್ದಾನೆ ನಂದು ಇವತ್ತು ನರಸಿಂಹಾವತಾರ ಅಂತ. ಅಲ್ಲಿ ಹಾಕಿದ್ರೆ ಮುಖ ಕಾಣದೆ ಅಂದಮೇಲೆ ಇನ್ನೇನಾಗುತ್ತೆ, ಎಲ್ಲರೂ ಯಾವಾಗ ಬರ್ತಾನೆ ನಮ್ಮ ಹುಡುಗ ನಮ್ಮ ಹುಡುಗ ಅಂದ್ಬಿಟ್ಟು ಪಾಪ ಎಲ್ಲರೂ ಅವ್ರವ್ರ ಮನೆ ಕಡೆಯವ್ರೀಗ ಮಕ್ಕಳನ್ನ ಒಂದು ಇದು ಮಾಡ್ತು ಅಂದರೆ ಏನಿಲ್ಲ ಅಂದ್ರೆ ಮಕ್ಕಳನ್ನ ಯಾಕೆ ಸೇರಿಸ್ತಾರೆ ಅಂದರೆ ಜನ ಸೇರಲಿ ಅಂತ. ಈಗ ಮಕ್ಕಳಿಗೆ ಯಾಕಂದರೆ ಒಂದು 50 ರೋಲ್ ಮಾಡಿಸ್ತಾರೆ, ಆಗ ಒಬ್ಬೊಬ್ಬರ ಮನೆಯಿಂದ ಇಬ್ಬಿಬ್ಬರು ಬಂದರೆ 100 ಜನ ಬರ್ತಾರೆ ಅಂತ ನೋಡಿ. ಈಗಿನ ಒಂದು ಟ್ರಿಕ್ ಆಫ್ ದಿ ಟ್ರೇಡ್ ಅದಕ್ಕೋಸ್ಕರ ಮಕ್ಕಳನ್ನ ಆಮೇಲೆ ಕರ್ಕೊಂಬರೋಕ್ಕೆ ಡ್ರೆಸ್ ಮಾಡೋಕ್ಕೆ 4 ಜನ ಬರ್ತಾರೆ. ಹೀಗಾಗಿ 200-300 ಜನ ಅದೇ ದೊಡ್ಡ ದೊಡ್ಡ ಸಂಗೀತ ಸಾಹಿತ್ಯ ಇಟ್ಟರೆ ಹಾಗೇನು ಕರ್ಕೊಂಬರೋ ಜನ ಕಾಲು ಖಾಲಿ. ಇಲ್ಲಾಂದರೆ ಮಕ್ಕಳಿಗೆ ಡ್ರೆಸ್ ಮಾಡಿಕೊಂಡು ನೋಡೋಕ್ಕೋಸ್ಕರ ಆಮೇಲೆ ಎಲ್ಲ ಈಗ ಮೊಬೈಲ್ನಲ್ಲಿ ಫೋಟೋ ತೆಕ್ಕೊಳ್ಳೋದು ಇತ್ತೀಚೆಗೆ ಎಲ್ಲ ಈಗಿನ ವಿದ್ಯಮಾನಗಳು. ಆಗ ಆತಿರಲಿಲ್ಲ. ಈ ನರಸಿಂಹಾವತಾರದ ಕೇಸ್ನಲ್ಲಿ ಕೊನೆಗೆ ಇದು ಗೊತ್ತಾಗ್ಬಿಟ್ಟು ಯಾರೂ ನರಸಿಂಹನ ರೋಲ್ನೇ ಇಷ್ಟಪಡ್ತಾ ಇರಲಿಲ್ಲ. ಯಾಕೆಂದರೆ ಮುಖ ಕಾಣೋದಿಲ್ಲ ನೋಡಿ, ಮುಖವಾಡ ಹಾಕ್ಕೊಂಬಿಡ್ಬೇಕು, ಆ ಕಂಬದಿಂದ ಬರಬೇಕು, ಒಂದು ನಿಮಿಷ ಅವನು ಆಮೇಲೆ ಕರ್ಕೊಂಬಂದು ಅವನು ದೇವ್ ವಿಷ್ಣುವಿನ ಅವತಾರ ಅದು ಎಲ್ಲರೂ ಕೇಳ್ತಾ ಇದ್ದಿದ್ರು. ಆ ನರಸಿಂಹಾವತಾರದಲ್ಲಿ ಸೀಳೋದು ಎಲ್ಲ ಸರಿನೇ, ತುಂಬ ಇಂಪಾರ್ಟೆಂಟೇ ಅದು, ಆದರೆ ಮುಖ ಕಾಣೋ ಅಂತ ರೋಲ್ ಕೊಡಿ ಅಂತ ಎಲ್ಲರೂ ಅಲ್ಲಿ ಆಗ ದುಂಬಾಲು ಬೀಳೋರು ಅವರಿಗೆ, ವಿಷ್ಣು ಶರ್ಮರಿಗೆ, ವಿಷ್ಣುಮೂರ್ತಿ ಭಟ್ರಿಗೆ. ಹೀಗಾಗಿ ಅದೊಂದು ಜ್ಞಾಪಕ ಬಂತು ಇಲ್ಲಿ. ಅಂದರೆ ಅಜ್ಞಾನ, ಆ ಅಜ್ಞಾನದ ಒಂದು ಜೊತೆ ಸುಜ್ಞಾನದ ಸಣಸಾಟ ನೋಡಿ. ಇದನ್ನು ಪೂರ್ತಿ ಹೀಗೆ ಈ ಕಥೆಗಳು ಹೇಳದೇ ಇದ್ದರೆ ತುಂಬ ಸ್ಕಾಲರ್ಲೇ ಆಗ್ಬಿಡೋದು. ಆ ದೃಷ್ಟಿಯಿಂದ ಜೀವನವನ್ನು ಅಂದರೆ ಯಾವುದೇ ಒಂದು
ಈವಿಲ್ ಸ್ಪಿರಿಟನ್ನು ಮುಕ್ತಗೊಳಿಸ್ಬೇಕಾದ್ರೆ ವಿಷ್ಣುವಿನ ಅವತಾರ ಬೇಕಾಗುತ್ತೆ. ಇನ್ನು ಪೂಜಾ ವಿಧಿ, ನಾವು ನರಸಿಂಹ ಜಯಂತಿ ಅಂತ ಮಾಡ್ತೀವಿ, ಆಗ ನಾವೆಲ್ಲ ಜ್ಞಾಪಿಸ್ಕೊಂಡು ನರಸಿಂಹ ಜಯಂತಿ ಬರೋದು ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ, ಸಮ್ವೇರ್ ಇನ್ ಮೇ ತಿಂಗಳಲ್ಲಿ ಬರ್ತಾಗ ಪೀಕ್ ಅಗ್ನಿ ನಕ್ಷತ್ರ ಇರುತ್ತೆ. ಆಗ ಪಾನಕ, ನೀರ್ಮಜ್ಜಿಗೆ, ಕೋಸಂಬರಿ ಎಲ್ಲ ತುಂಬ ತಂಪು ಬೇಲ್ದಣ್ಣು ಆ ಟೈಮ್ನಲ್ಲೇ ಬರೋದು. ಆದರೆ ನೋಡಿ, ಇವನು ಪ್ರಕೃತಿ ಕೂಡ ಅವತಾರಕ್ಕೆ ತಕ್ಕ ಹಾಗೆ ಪ್ರಕೃತಿಯ ಫಲಗಳು ಅಂತಹ ನಿಂಬೆಹಣ್ಣು ಇವೆಲ್ಲ ಏನೇನು ತಂಪಾಗೋದಕ್ಕೆ. ನರಸಿಂಹ ಅಂದರೆ ಟು ಕೂಲ್ ದಿ ಟೆಂಪರಮೆಂಟ್. ನಮ್ಮ ಅಕ್ಕಿಯಬ್ಬಾಳಿನಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ನಮ್ಮ ಮೈಸೂರಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಸೊ ಎಲ್ಲ ಕಡೆ ಮುಂಚೆಗಿಂತ ಈಗ ಜಾಸ್ತಿ ನರಸಿಂಹಾವತಾರ ತುಂಬ ಜಾಸ್ತಿ ಆಗಿದೆ. ಅಂದರೆ ಅರ್ಥ ತುಂಬ ಅಂತಹ ಮರ್ದನ ಮಾಡುವಂಥ ರಾಕ್ಷಸರು ತುಂಬ ಹುಟ್ಕೊಂಡಿರೋದ್ರಿಂದಲೇ ನನಗನ್ಸೋದು ಮುಂಚಿಗಿಂತ ಇತ್ತೀಚೆಗಿನ ಹಿಂದೆ ಒಂದು ನೋನ್ ಆಂಧ್ರ ಪ್ರದೇಶದಲ್ಲಿ ತುಂಬ ನರಸಿಂಹ ದೇವಸ್ಥಾನ ಜಾಸ್ತಿ ಇರ್ತಕ್ಕಂಥದ್ದು. ಹೀಗಾಗಿ ಆವಾಗ ಸ್ವಲ್ಪ ಸ್ವಲ್ಪ ಇತ್ತು, ಈಗ ನೋಡಿದ್ರೆ ಪ್ರತಿ ಊರಲ್ಲೂ ಬರೀ ಹಾಗೆಲ್ಲ ಇರ್ತಿದ್ದು ಆಂಜನೇಯ, ಗಣಪತಿ ದೇವಿ, ಮಾರಮ್ಮ. ಈಗ ನರಸಿಂಹದೇವರು ಇದಾಗಿದ್ದು ಧರ್ಮಸ್ಯ ಅಂದಾಗೆ ಎಲ್ಲೆಲ್ಲಿ ತುಂಬ ಎಲ್ಲ ಊರುಗಳಲ್ಲೂ ನರಸಿಂಹನ ದೇವಸ್ಥಾನ ಹೆಚ್ಚಾಗ್ತಾ ಇರೋದು. ಪೂಜಾ ವಿಧಿ ಕೂಡ ಇಲ್ಲಿ ನರಸಿಂಹನ ತೇಜವನ್ನು ಸಹಿಸಲು ಸಾಧ್ಯವಿಲ್ಲದೆ ಇರೋದರಿಂದ ಆತನ ಮೂರ್ತಿಯು ಬೆನ್ನ ಹಿಂಬದಿಯಲ್ಲಿ ಕಣ್ಣು, ಮೀಸೆ ಮುಂತಾದವುಗಳನ್ನು ಹಚ್ಚಿ ಅದರ ಪೂಜೆ ಮಾಡುತ್ತಾರೆ. ನರಸಿಂಹಾವತಾರದ ಒಂದು ಕಲ್ಪನೆಯಲ್ಲಿ ವೇಷ ಹೀಗಿರುತ್ತೆ. ತಿರುಪತಿಯ ಬಾಲಾಜಿಯ ತೇಜವನ್ನು ಸಹಿಸಲು ಕಷ್ಟ ಇರೋದರಿಂದ ಆತನ ಕಣ್ಣುಗಳಿನ ಅರ್ಧ ಉನ್ಮೇಲಿತ ಅಂದರೆ ಅರ್ಧ ಹುಬ್ಬಿರುವುದಾಗಿರುತ್ತದೆ. ಇದು ನಮ್ಮ ನರಸಿಂಹ ದೇವರ ಒಂದನ್ನು ಮೂರ್ತಿ ಕಲ್ಪನೆ ಮಾಡಿಕೊಳ್ಳೋಣ. ಅದೇ ಪ್ರಕಾರ ಇವೆ ನರಸಿಂಹನಿಗೆ ಕುರಿಯನ್ನು ಬಲಿ ಕೊಡುತ್ತಾರೆ ಕೆಲವು ಕಡೆ ನರಸಿಂಹ, ಯಾಕೆಂದರೆ ಸಿಂಹ ಅಲ್ವಾ, ಸಿಂಹ ಪ್ಯೂರ್ಲಿ ನಾನ್ ವೆಜಿಟೇರಿಯನ್ನು, ಅದಕ್ಕೆ ಕುರಿ ಅಂದರೆ ಇಲ್ಲ ಅರ್ಥ ಹರಕೆ ಕುರಿ ಅಂತೀವಲ್ಲ ನಾವು. ಯಾರು ಕುರಿ ಪಾಪ ಅದು ಯಾವ ಅಟ್ಲೀಸ್ಟ್ ಜಿಂಕೆನಾದ್ರು ಓಡ್ ತಪ್ಪಿಸ್ಕೊಳುತ್ತೆ, ಆದರೆ ಕುರಿ ಅದಕ್ಕೆ ನಮ್ಮನ್ನು ನಾವೆಲ್ಲರೂ ಹೇಳೋದು ನೋಡಿದೆ ಆ ಹರಕೆ ಕುರಿ ಅಂತ ಹೇಳಿ. ಆ ಹರಕೆ ಈಗ ಅವನ್ನೆಲ್ಲ ಕಡಿಮೆ ಆಗ್ತಾ ಇದೆ. ಇನ್ನು ನರನಾರಾಯಣ ಅಂತ ಒಂದು ಕಲ್ಪನೆ ಬರುತ್ತೆ. ನರಸಿಂಹನ ಮಾನವೀಯ ಭಾಗದಿಂದ ನರ ಮತ್ತು ಸಿಂಹನ ಮುಖದಿಂದ ನಾರಾಯಣ ಬರ್ತಾನೆ ಅಂತ ಇದು ಕಾಳಿಕಾ ಪುರಾಣದಲ್ಲಿ ಉಲ್ಲೇಖ ಆಗಿದೆ. ಇನ್ನು ಈ ನರಸಿಂಹನ ಅವತಾರದ ಇನ್ನಷ್ಟು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈ ನಾಟಕದ ವಿಚಾರನ ಹೇಳ್ತಿರುವಾಗ ಒಂದು ಘಟನೆ ಜ್ಞಾಪಕ ಬರುತ್ತೆ, ನರಸಿಂಹ ಅವತಾರದ ಒಂದು ಘಟನೆ. ಈ ತಮಾಷೆಗೆ ಬಂದಿರೋದಿದು, ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇದನ್ನೂ ಕೂಡ ನಮ್ಮ ಗುರುಗಳಾಗಿ ಹೇಳೋರು, ಒಂದು ರೀತಿ ಒಂದು ಕಂಪ್ನಿ, ನಾಟಕದ ಕಂಪ್ನಿ. ಆಗೆಲ್ಲ ಕಾಲದಲ್ಲಿ ಎಲ್ಲ ನಾಟಕದ ಕಂಪ್ನಿಗಳಲ್ಲಿ ಇಂತಹ ದಶಾವತಾರದ ಕಲ್ಪನೆ, ಪೌರಾಣಿಕ ನಾಟಕಗಳನ್ನು ಹಳ್ಳಿಗಳಲ್ಲಿ ಜಾಸ್ತಿ, ಪುರಾಣ ಅವ್ರಿಗೆಲ್ಲ ಅಷ್ಟು ಓದು ಬರಹ ಬರದೇ ಇದ್ದರೆ ನಾಟಕದ ಮೂಲಕ ಮಾರಲ್ ಹೇಳ್ತಾ ಇರುವಂಥದ್ದು. ಅದಕ್ಕೋಸ್ಕರ ಜನ ಕಾಯ್ತಾರು ಬೆಳಗಿನ ಬೆಳಗ್ಗೆ. ನಮ್ಮ ಇದು ಮಂಗಳೂರು ಈ ಕಡೆ ಉಡುಪಿ ಈ ಕಡೆಯಲ್ಲಿ ಯಕ್ಷಗಾನ, ಅಲ್ಲೂ ಕೂಡ ಆ ರೀತಿ ನಮ್ಮ ಮಾರಲ್ ಕ್ಲಾಸ್ ಹೇಗೆ ನಡೀತಾ ಇತ್ತು ಅಂತ ಪ್ರಾಕ್ಟಿಕಲ್ಲಾಗಿ ನಾಟಕ, ಯಕ್ಷಗಾನ, ಹರಿಕತೆ ಇವುಗಳಿಂದ ನಮ್ಮ ಜನಜೀವನದಲ್ಲಿ ನಮ್ಮದು 80% ಆಫ್ ದಿ ವಿಲೇಜಸ್ ಎಲ್ಲರೂ ಕೂಡ ನಮ್ಮ ಮೂಲ ಇದು ಆಕ್ಯುಪೇಷನ್ ಏನು ನಮ್ಮದು ಹೊಲ ಉಳೋದು ಅಂದರೆ ರೈತಾಪಿ ವರ್ಗ, ಅವ್ರಿಗೂ ಕೂಡ ಇವೆಲ್ಲ ಗೊತ್ತಾಗಲಿ ಅಂತ ನಾಟಕದ ಮೂಲಕ ಆಯ್ತು ಅಂತ ತಿಳಿಸ್ತಾ ಇದ್ದ ಸಂದರ್ಭ. ಈ ನಾಟಕಕ್ಕೆ ಭಾಳ ತಾಲೀಮು ನಡೆಯೋದು. ಅಂತಹ ಸಂದರ್ಭದಲ್ಲಿ ಏನಾಗಿದೆ, ಒಂದು ನಾಟಕದ ಕಂಪ್ನಿ, ಪ್ರಸಿದ್ಧವಾದ ನಾಟಕ ಕಂಪ್ನಿ, ಅಲ್ಲಿ ಇದೆ ನರಸಿಂಹನ ಅವತಾರ ಮಾಡ್ತಾ ಇದ್ದವನು, ಅವನಿಗೆ ಈ ಥರ ನಂಗೆ ಪಾರ್ಟ್ ಬೇಡ ಇದು ಬೇರೆ ಕೊಡಿ ಅಂದರೆ 16 ವರ್ಷದಿಂದ ಅವನಿಗೂ ಅದನ್ನ ಹಾಕೊಂಡು ನರಸಿಂಹನ ಮುಖವಾಡ ಹಾಕ್ಕೊಂಡು ಬೇಜಾರಾಗಿ ಹೋಗಿರುತ್ತೆ. ಆದರೆ ಇವನು ಏನು ಅಂತ ಪಾತ್ರ ಇರಲಿಲ್ಲ ಅಂದ್ಬಿಟ್ಟು ಕಂಪ್ನಿ ಮಾಲೀಕ ಅವನಿಗೆ ದುಡ್ಡೇ ಕೊಡ್ತಾ ಇರಲಿಲ್ಲ ಮತ್ತೆ ನಾಟಕದ ಕಂಪ್ನಿಯನ್ನು. ಅದಕ್ಕೆ ಮಾತಾಡ್ಕೊಂಡು ಯಾವುದೂ ಗೊತ್ತಿಲ್ಲ ಅಂತೇಳ್ಬಿಟ್ಟು ಇನ್ನೇನು ಪೀಕು ನರಸಿಂಹ ಬರಬೇಕು ಅಲ್ಲಿವರೆಗೂ ನಿನ್ನ ಹೆರು ಅಲ್ಲಿ ಎಲ್ಲ ನಡೆಯುತ್ತೆ. ಪ್ರಹ್ಲಾದನ್ನು ಹಿರಣ್ಯ ಕಶ್ಯಪ ಕೇಳ್ಕೊಂಡು ಬರ್ತಾನೆ, ಆಮೇಲೆ ಒಂದು 20 ಸಲ ಅವನನ್ನು ಅದಕ್ಕೆಲ್ಲ ಒಳ್ಳೆ ಭಾಳ ಚೆನ್ನಾಗಿ ನಮ್ಮ ಈ ಗುಬ್ಬಿ ಕಂಪ್ನಿಯವರು ಒಳ್ಳೆ ನ್ಯಾಚುರಲಾಗಿ ಯಾವ ಸಿನಿಮಾದಲ್ಲೂ ಮಾಡಲ್ಲ ಹಾಗೆ ನದಿ ತೀರ ಆಮೇಲೆ ಅವನ್ನ ಸಮುದ್ರಕ್ಕೆ ಎಸೆಯೋದು ಅದನ್ನೆಲ್ಲ ತೋರಿಸ್ಕೊಂಡು ಬರ್ತಾಯಿದ್ರು. ಕೆಲವು ನಿಜವಾದ ಪ್ರಾಣಿಗಳನ್ನು ಕೂಡ ರಂಗಸಜ್ಜಿಕೆಗೆ ತಂದಿರುವಂಥ ಸಂದರ್ಭಗಳಿವೆ. ಆನೆಗೇನೆಗಳನ್ನೆಲ್ಲ ತಗೊತ್ಕೊಂಡು ಮಾಡ್ತಾಯಿದ್ರು. ಅಂತಹ ಒಂದು ವಿಶೇಷವಾದಂಥ ಕಂಪ್ನಿಗಳಿದ್ವು. ಸೊ ಈ ಭಕ್ತ ಪ್ರಹ್ಲಾದ ನಾಟಕದ ಸಂದರ್ಭದಲ್ಲಿ ಈ ನರಸಿಂಹಾವತಾರಿಗೆ
ದುಡ್ಡು ಕೊಟ್ಟಿರಲಿಲ್ಲ ಮಾಲಿಕ ಸುಮಾರು ವರ್ಷದಿಂದ. ಯಾವ ನಿಂದೇನಪ್ಪ ಅವನಿಗೆ ಅಷ್ಟೇ. ಆಮೇಲೆ ಅವನು ಅವತಾರ ಹಾಕ್ಕೊಂಡಾಗ ಅವನಿಗೊಂದು ಮಂಗಳಾರತಿ, ಅದಕ್ಕೆ ಎಲ್ಲರೂ ರೇಗಿಸೋರುತ್ತೆ. ನಿಂಗೆ ಆಗೋದು ಅಷ್ಟೇ, ಮುಖಕ್ಕೆ ಮಂಗಳಾರತಿ. ನರಸಿಂಹ ಅವತಾರ ಬಂದೇಟ್ಗೆ ಅವತಾರ ಗುಡುಗುಡುಗುಡು ಶಬ್ದ, ಅಲ್ಲಿಂದ ಗುಡುಗು ಬಂದಾಗ ಸಿಡಿಲು ಬಂದಾಗ ನರಸಿಂಹ ಕಂಬ ಪುಟಾರನ್ನು ಸೀಳು ಬರೋದು, ಇಷ್ಟೇ ಆಗ್ತಾಯಿತ್ತು. ನನ್ನ ಹಣೆ ಬರ ಕಾಸಿಲ್ಲ ಕರಿಮಣಿ ಇಲ್ಲ, ಮಾಡ್ತೀನಿ ಕಂಪ್ನಿ ಅವ್ರಿಗೆ ಅಂದ್ಬಿಟ್ಟು ಎಲ್ಲ ಪ್ಲ್ಯಾಟ್ ಮಾಡ್ಕೊಂಡಿರ್ತಾನೆ. ಇವನು ಪಾಡಿಗೆ ಇವನು ಕಂಪ್ನಿ ಮಾಲೀಕ ಮುಂದ್ಗಡೆ ಕುತ್ಕೊಂಡು ಜಬರ್ದಸ್ತಲ್ಲಿ ನೀನು ಸದ್ಯ ಮುಗೀತು ನಾಟಕ ಕೊನೆ ಸೀನು ಅದು ಪ್ರಹ್ಲಾದ ಕೇಳ್ಕೊಂಬರ್ತಾನಂತೆ. ಕೇಳ್ಕೊಂಬರ್ತಾನೆ ಈ ಎಲ್ಲ ಒಂದು ಆರೇಳು ಕಂಬ ತೋರಿಸೋದು ಗೊತ್ತಿರುತ್ತೆ ಎಲ್ಲಿ ನರಸಿಂಹ ನಿಜವಾಗ್ಲೂ ಅಡುಗೆ ಅಲ್ಲಿ ಕೊನೆಯಲ್ಲಿ ತೋರಿಸ್ಬೇಕು. ಕೊನೆಯಲ್ಲಿ ಈ ಇವನಿದಾನಲ್ಲ ಹಿರಣ್ಯಕಶಿಪು ಕೇಳಬೇಕು, ಇವರಿಬ್ಬರಿಗೂ ಒಡಂಬಡಿಕೆ ಆಗಿರುತ್ತೆ. ಇವತ್ತು ನೀನು ನಾನು ಯಾವ ಕಂಬದಲ್ಲಿ ಇದರಲ್ಲಿ ತೋರಿಸ್ಬೇಡ, ನಾನು ಎಲ್ಲಿ ಇದಾಗಿ ಇದೆಲ್ಲ ಪ್ಲಾಟೆಡ್. ಇವನಿಗೂ ಕಡಿಮೆ ದುಡ್ಡು ಕೊಟ್ಟಿರ್ತಾನೆ ಹಿರಣ್ಯಕಶಿಪು, ಅವನಿಗೂ ರಾಕ್ಷಸನ್ ಪಾರ್ಟು ಆ ಕಿರೀಟ ಹೊತ್ತು 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 ಬೇಜಾರಾಗಿರುತ್ತೆ. ಸರಿ ಇವತ್ತು ಕಂಪ್ನಿಗೆ ಮಾಲೀಕನಿಗೆ ಪ್ರಹ್ಲಾದ ಅವನೇ, ಅವನು ಪಾಪ ಅವ್ನು ಕೇಳ್ಕೊಂಡು ಹೋಗಲಿ ಅಂದ್ಬಿಟ್ಟು ಅವನು ಮಾಮೂಲು ಅಭ್ಯಾಸ ಆಗಿರುತ್ತೆ. ಯಾವಾಗಲೂ ಈ ಕಂಬದಲ್ಲಿ ಇದ್ದಾನೆ ಅನ್ನೋದು ಒಂದು ಎಲ್ಲನೂ ಕೇಳ್ಕೊಂಬಿಡ್ಬೋದು. 16 ಕಂಬನೇ ಇದು, 18 ಕಂಬದಲ್ಲಿ ಇವನು ನರಸಿಂಹ ಎಲ್ಲಿರಬೇಕು. ಕೊನೆಯಲ್ಲಿ ಇವನು ಕರ್ಣಕಶಿಪು ಎಲೆ ಪ್ರಹ್ಲಾದನೇ ಈ ಕಂಬದಲ್ಲಿದ್ದರೆ ತೋರಿಸು ಅಂತ ಕೇಳಬೇಕು. ಆವಾಗ ಅಲ್ಲೇ ಅಡಗಿಕೊಂಡು ಕೂತಿದ್ದು ಅದು ಬಹಳ ಅಭ್ಯಾಸ ಆಗಿತ್ತು 16 ವರ್ಷ. ಇವತ್ತು ಬುದ್ಧಿ ಕಲಿಸ್ಬೇಕು ಅಂದ್ಬಿಟ್ಟು ಎಲ್ಲನೂ ಕೇಳ್ಕೊಂಬಂದು ಇಲ್ಲ ಹ್ಞೂ ಈ ಕಂಬದಲ್ಲಿ ಬೇಡ ಅಂತ ನಾನು ಇಲ್ಲೇನೋ ಅಡುಗಿದೆ ಅನ್ನೋದು ಬುದ್ಧಿವಂತ ಎಲ್ಲ ಅಂದ್ಕೊಂಡ್ರೆ ಓಹೋ ಇಲ್ಲೇ ಗ್ಯಾರಂಟಿ ಇದ್ದಾನೆ ಅಂತ ಹೇಳಿದಾಗ ಈ ಕಂಬದಲ್ಲೇ ತೋರಿಸ್ಬೇಕು ಅಂತ ಹೇಳಿದೆ ನಾನು. ಅಲ್ಲಿದ್ದರೆ ತಾನೇ ನರಸಿಂಹ ನಾಟಕ ಏನು ಮಾಡೋದು ಅಂತ ಕಂಪ್ನಿ ಮಾಲೀಕಂಗೂ. ಆಮೇಲೆ ಅಲ್ಲೊಬ್ಬ ಡೈರೆಕ್ಟರ್ ಇರ್ತಾನೆ, ಇವರೆಲ್ಲ ಒಂದಾಗ್ಬಿಟ್ಟಿರ್ತಾರೆ. ಏನಾದರೂ ಇದು ಸುಮ್ಮನೆ ನನಗೆ ಈ ಕಂಬದಲ್ಲೇ ತೋರಿಸು ಅಂತ ಇವನಂತೀಯಾನೆ ಅಲ್ಲಿ ಕಂಬದಲ್ಲಿಲ್ಲ. ಕೊನೆಗೆ ಆ ಕಂಬದಲ್ಲಿ ತೋರಿಸು ಅಂತ ಬಲವಂತ ಮಾಡಿದಾಗ ಕಂಬದಲ್ಲಿ ತೋರಿಸ್ತಾರೆ ತೋರಿಸ್ತಾರೆ. ಆಗ ಅಲ್ಲಿ ನರಸಿಂಹ ಇರೋಲ್ಲ, ನರಸಿಂಹನ ವೇಷಾದಾರಿ. ಆದರೆ ನೋಡಿ ಇಲ್ಲಿ ನೆಕ್ಸ್ಟ್ ಕ್ರಕ್ಸ್ ಇರೋದೇ ಅಲ್ಲಿ ಕಂಪ್ನಿ ಮಾಲೀಕ ಭಾಳ ಬುದ್ಧಿವಂತ. ತಕ್ಷಣ ಅದನ್ನು ಅವನಿಂದ ತೆಗೆದು ಮುಖವಾಡ ತೆಗೆದುಬಿಟ್ಟು ಇನ್ನೊಬ್ಬನ ತಗೊಂಡ್ಬಿಟ್ಟು ಇನ್ನೊಂದು ಕಂಬದಲ್ಲಿ ಕೇಳ್ತಾನೆ ಅಂದ್ಬಿಟ್ಟು ಆ ಕಂಬದಲ್ಲಿ ನೀನು ಹೋಗಿರು ನಿಂಗೆ ದುಡ್ಡು ಜಾಸ್ತಿ ಕೊಡ್ತೀನಿ ಅಂತ ಹೇಳಿ ಆ ಕೊನೆಯ ಪಕ್ಷ ಈ ಕಂಬದಲ್ಲಾದ್ರೂ ತೋರಿಸು ಅಂತ ಅವನಿಗೆ ಅಲ್ಲಿ ಇಲ್ಲಿ ಸನ್ನೆ ಮಾಡ್ತಾನೆ ಅಲ್ಲೇ ಕೂತ್ಕೊಂಡು ಹಿಂಗೆ ದುಡ್ಡು ಕೊಡ್ತೀನಿ ಅಂದಾಗ ಸರಿ ಹಾಗೆ ಇಲ್ಲಿ ತೋರಿಸು ಅಂತ ಸಂಖ್ಯೆ ಮಾಡ್ತಾನೆ. ಅವತ್ತು ನಾಟಕದ ಮರ್ಯಾದೆ ಉಳಿಬೇಕಲ್ಲ, ಆಗ ಒಬ್ಬನ್ನ ರೆಡಿ ಮಾಡಿ ಅದಕ್ಕೇನು ದೊಡ್ಡ ತಾಲೀಮೇನು ಬೇಕಿರಲ್ಲ ಇವನಿಂದ ತೆಗೆದು ಅಲ್ಲಿ ಹಾಕಿಸಿ ಕೊನೆ ಪಕ್ಷ ಈ ಕಂಬದಲ್ಲಾದ್ರೂ ತೋರಿಸು ಇನ್ನು ಹರಿಯನ್ನು ಅಂದಾಗ ಆಗ ಪ್ರತ್ಯೇಕ ನಾಟಕ ಕಂಪ್ಲೀಟ್ ಆಗುತ್ತಂತೆ. ಅಂದರೆ ಇಲ್ಲಿ ನೋಡಿ ಒಂದು ತಮಾಷೆ ಅಲ್ಲದೇ ಆಗಿನ ಕಾಲದ ಪಾಪ ವೇಷಧಾರಿಗಳಾದರೂ ಕೂಡ ನಾಟಕದಲ್ಲಿ ಎಷ್ಟು ಅವ್ರನ್ನ ಎಷ್ಟೋ ಜನ ಪಾಪ ನಮ್ಮ ಅಣ್ಣವ್ರು ರಾಜ್ಕುಮಾರ್ ಅವ್ರುಗಳೆಲ್ಲ ಪಾಪ ಕಂಪ್ನಿ ನಾಟಕದಿಂದ ನಾವೀಗ ಅವ್ರು ತುಂಬ ದೊಡ್ಡವರಾಗಿರೋದು ಅವ್ರಿಗೆ ಇದಾಗಿರೋದನ್ನ ನೋಡ್ತೀವಿ. ಅವರೆಲ್ಲ ಕಷ್ಟಪಟ್ಟು ಅಂತಹ ಸಂದರ್ಭಗಳಲ್ಲೂ ಕೂಡ ಕಂಪ್ನಿನ ಉಳಿಸ್ಕೊಂಡು ಬಂದು ತಾವು ಪಾತ್ರಗಳಲ್ಲಿ ಲೀನರಾಗಿ ಅವರ ಪಾತ್ರ ಯಾವುದೇ ರೀತಿ ಪಾತ್ರಗಳನ್ನ ಮಾಡೋದಕ್ಕೆ ಇಂತಹ ಕಂಪ್ನಿಗಳು ಇನ್ನೂ ಮುನ್ನೂ ಈ ಕಂಪ್ನಿಗಳು ಕಡಿಮೆ ಸಿನಿಮಾಗಳು ಬಂದ ಮೇಲೆ ನಾಜೂಕು ಆದಮೇಲೆ ಇಲ್ಲಿ ನರಸಿಂಹ ಅವತಾರದ ಒಂದು ವಿಚಾರ ಇದು ಜಾಸ್ತಿ ನಾಟಕಗಳಲ್ಲಿ ದಶಾವತಾರದಲ್ಲಿ ನರಸಿಂಹನ ಅವತಾರ. ಆಮೇಲೆ ಬಿಡಿ ಬೇರೆ ಬೇರೆ ಇದು ಬಂತು. ಒಟ್ಟಿನಲ್ಲಿ ನರಸಿಂಹನ ಮಾನವೀ ಭಾಗದಿಂದ ನರ ಮತ್ತು ಸಿಂಹ ಮುಖದಿಂದ ನಾರಾಯಣನಾದನು ಅಂದ ಅರ್ಥ. ಏನೇ ಆಗಲಿ ಒಂದು ಜೀವನನೂ ಅಷ್ಟೇ ಹೇಟ್ರೆಡ್ ಅನ್ನೋದು ಎಲ್ಲಿವರೆಗೆ ಇರುತ್ತೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ಸಾಯೋವರೆಗೆ. ಆಮೇಲೆ ಹೇಟ್ ಇಲ್ಲಿ ಒಂದು ನರಸಿಂಹಾವತಾರದ ಇನ್ನೊಂದು ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಯಾವುದೇ ಬದುಕಿರುವಾಗ ಏನಾಗುತ್ತೆ ಯಾರೇ ಸಂಬಂಧ ಇರ್ಬೋದು ಅಥವಾ ಒಬ್ಬ ಸ್ನೇಹಿತ ಇರ್ಬೋದು ಒಂದು ಸಂದರ್ಭಕ್ಕೆ ನಮಗೆ ಅವ್ರದ್ದು ರೀತಿ ನೀತಿಗಳು ನಮಗೆ ಇಷ್ಟ ಆಗಿರೋದಿಲ್ಲ ಅಲ್ಲಿವರೆಗೂ ನಾವು ಅವ್ರನ್ನ ಹೇಟ್ ಒಬ್ಬ ಯಾವಾಗ ಮರಣ ಹೊಂದಬಿಡ್ತಾರೆ ಆವಾಗ ಅಲ್ಲಿಗೆ ಆ ಜೀವನ ಮುಕ್ತ ಆಗಿಬಿಟ್ಟಿರುತ್ತೆ. ಅದು ಯಾವುದೇ ಜೀವ ಆಗಿರಲಿ ಅದೊಂದು ಅವರ ಶಾಪದಿಂದಲೋ ಏನೋ ಒಂದರಿಂದ ಆ ರೀತಿಯ ಒಂದು ಸಂದರ್ಭಕ್ಕೋಸ್ಕರ ಅವರು ಆ ರೀತಿ ನಡವಳಿಕೆ ಇರುತ್ತೆ. ಆ ನಡವಳಿಕೆ ಅವರ ದೇಹ ಅಂತ್ಯದಲ್ಲಿ ಹೊರಟೋಗುತ್ತೆ. ನಂತರ ಅವ್ರನ್ನ ಹೇಟ್ ಮಾಡಬಾರ್ದು ಅನ್ನೋ ಒಂದು ಮೆಸೇಜ್ ಕೂಡ ನರಸಿಂಹಾವತಾರದಲ್ಲಿದೆ. ಇಂತಹ ನರಸಿಂಹಾವತಾರದ ಈ ಎರಡು ವಿಭಾಗ ನಾನು ಯಾಕೆ ಮಾಡಿದ್ದು ಅಂತ ಹೇಳಿದೆ ನರಸಿಂಹಾವತಾರಕ್ಕೋಸ್ಕರ. ಒಂದು ಭಾಗ ನರ, ಇನ್ನೊಂದು ಭಾಗ ಅಂದರೆ ನಾವು ಅದನ್ನು ಹೇಳೋದು ಗೋಮುಖ ವ್ಯಾಘ್ರ ಅಂತ. ನಮ್ಮಲ್ಲಿ ಇನ್ನೂ ಮನ್ನು ಕೂಡ ಆ ರೀತಿ ಅವರ ಅಪಿಯರೆನ್ಸಸ್ ಆಲ್ವೇಸ್ ಡಿಸೆಪ್ಟಿವ್.
ಅವರು ಮೇಲ್ನೋಟಕ್ಕೆ ಬಹಳ ಸುಂದರವಾಗಿ ಕಾಣ್ತಾರೆ, ಅವರ ಮನಸ್ಸು ವ್ಯಗ್ರವಾಗಿರುತ್ತೆ ಅಂತಹವೇ. ಇನ್ನು ಕೆಲವರು ನೋಡೋದಕ್ಕೆ ನೃಸಿಂಹ ರೂಪ ಇರುತ್ತೆ, ಒಳಗಡೆ ಮನಸ್ಸು ಬೆಣ್ಣೆ ಥರ ಇರುತ್ತೆ. ಎರಡು ರೀತಿಯನ್ನು ನಾವು ನೋಡ್ಕೊಂಡು ಬರಬೇಕಾದ್ರೆ ಒಬ್ಬ ವ್ಯಕ್ತಿನ ನಾವು ಮೇಲ್ನೋಟಕ್ಕೆ ಇವರು ಹೀಗೆ ಅಂತ ಯಾರ ಜೊತೆಯೂ ಸ್ನೇಹ ಸಂಬಂಧ ಮಾಡೋಕ್ಕಾಗಲ್ಲ ಈ ಕಾಲದಲ್ಲಿ. ಈ ನೃಸಿಂಹ ಅವತಾರನ ನಾನು ತಿಳ್ಕೊಂಡಿರೋದು ನಮ್ಮೆಲ್ಲರೂ ಅನುಭವನೂ ಆಗಿರುತ್ತೆ, ನಮ್ಮ ನಮ್ಮ ಮನೆಯವರೇ ಆಗಿರ್ತಾರೆ. ಅದರಿಂದ ನಾವು ಯಾರನ್ನ ನಂಬೋದು ಯಾರನ್ನ ಬಿಡೋದು, ಅದರಿಂದ ಅಂತಹ ಸಂದರ್ಭ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅಂದರೆ ಪರಿಹಾರ ಮದರ್ ನೇಚರ್ ನಂಬೋಣ. ಪ್ರಕೃತಿ ಸಾಮಾನ್ಯವಾಗಿ ಸಾಮಾನ್ಯವಾಗಿನೂ ಅವಳನ್ನು ಆರಾಧಿಸಿದರೆ ಅವಳು ಯಾವತ್ತೂ ನಮಗೆ ಮಹಾತಾಯಿ ಮೋಸ ಮಾಡೋದಿಲ್ಲ ಅನ್ನೋ ಒಂದು ಭಾವನೆ ಸದ್ಭಾವನೆಯಿಂದ ನರಸಿಂಹ ಅವತಾರಕ್ಕೆ ಈ ಮತ್ಸ್ಯ ಕೂರ್ಮ ವರಹ ನಾಲ್ಕನೇ ಅವತಾರಕ್ಕೆ ಈ ದಶಾವತಾರದ ಒಂದು ಮಹಾವಿಷ್ಣುವಿನ ದಶಾವತಾರ ಆಫ್ ಮಹಾವಿಷ್ಣು ಅನ್ನೋದರಲ್ಲಿ 785ನೇ ಮಹಾಸಂಚಿಕೆ ಪಾರ್ಟ್ 4ಕ್ಕೆ ಮುಕ್ತಾಯ ಹೇಳಿ ಮುಂದಿನ ಅವತಾರನ ತಿಳ್ಕೊಳ್ಳೋಣ. ನಮಸ್ಕಾರ.